Hi guys, welcome to Karnataka and Central Government Jobs channel. Now we are going to see NIANP. ಅಲ್ಲಿ ನಡೆಯುತ್ತಿರತಕ್ಕಂತ ರಿಕ್ರೂಟ್ಮೆಂಟ್ ಬಗ್ಗೆ NIANP ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ನ್ಯೂಟ್ರಿಷನ್ ಅಂಡ್ ಫಿಸಿಯಾಲಜಿ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಇಲ್ಲಿ ನೋಡಿ NIANP ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ನ್ಯೂಟ್ರಿಷನ್ ಅಂಡ್ ಫಿಸಿಯಾಲಜಿ. ಒಂದು ಒಂದೇ ಒಂದು ಪೋಸ್ಟ್ ಗಳಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇತ್ತು. ಪೋಸ್ಟ್ ಹೆಸರು ಈ ರೀತಿಯಾಗಿದೆ, ಯಂಗ್ ಪ್ರೊಫೆಷನಲ್ 2 ಅಂತ ಹೇಳ್ಬಿಟ್ಟು ಗ್ರೇಡ್ ಇರುತ್ತೆ. 2 ಅಂತಂದ್ರೆ ಲೈಕ್ ಸೀನಿಯರ್ 1 ಸೀನಿಯರ್ 2 ಈ ರೀತಿಯಾಗಿ. ಮತ್ತೆ ಇದಕ್ಕೆ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಓನ್ಲಿ 1. ಮತ್ತೆ ಬೇಕಿರತಕ್ಕ ಎಲಿಜಿಬಿಲಿಟಿ ಡೀಟೇಲ್ಸ್ ಈ ರೀತಿಯಾಗಿದೆ. ನಿಮಗೆ ಬೇಕಿರತಕ್ಕಂತ ಕ್ವಾಲಿಫಿಕೇಶನ್ಸ್ ಮಾಸ್ಟರ್ಸ್ ಡಿಗ್ರಿ ಇರಬೇಕಾಗುತ್ತೆ. ಹಾಗೆ ಸ್ಯಾಲರಿ ಬಂದ್ಬಿಟ್ಟು 25,000 ಪ್ರತಿ ತಿಂಗಳು ನಿಮಗೆ ನೀಡಲಾಗುತ್ತೆ. ಏಜ್ ಲಿಮಿಟ್ ಈ ರೀತಿಯಾಗಿದೆ. ಮಿನಿಮಮ್ ಏಜ್ ಲಿಮಿಟ್ ಇದಕ್ಕೆ 21 ವರ್ಷ ಬೇಕು. ಓಕೆ, ಇನ್ನೂ ಇದ್ದಂತ ಜಾಬ್ಸ್ ಅಲ್ಲಿ ನಾವು ನೋಡ್ತಾ ಇದ್ವಿ ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ ಆಗಿತ್ತು, ಆದರೆ ಇದರಲ್ಲಿ 21 ವರ್ಷ ಮಿನಿಮಮ್ ಏಜ್ ಲಿಮಿಟ್ ಆಗಿದೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 45 ವರ್ಷ. ಅಪ್ಲಿಕೇಶನ್ ಫೀಸು ಇಲ್ಲಿ ಇದೊಂದು ವಾಕಿಂಗ್ ಇಂಟರ್ವ್ಯೂ ಆಗಿದೆ. ಇದಕ್ಕೆ ನೀವು ಯಾವುದೇ ರೀತಿಯಾದಂತ ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಕಟ್ಟಬೇಕಾಗಿಲ್ಲ. ಡೈರೆಕ್ಟ್ ಆಫೀಸ್ ಹೋಗ್ಬಿಟ್ಟು ಮೀಟ್ ಆಗಿಬಿಟ್ಟು ವಾಕಿಂಗ್ ಇಂಟರ್ವ್ಯೂನ ಕೊಡಬೇಕಾಗುತ್ತೆ. ಹಾಗೆ ಸೆಲೆಕ್ಷನ್ ಪ್ರೊಸೀಜರ್ ಇಲ್ಲಿ ಇದೆ. ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಯಾವುದೇ ರೀತಿಯಾದಂತ ನಿಮಗೆ ರಿಟರ್ನ್ ಎಕ್ಸಾಮು, ಪ್ರಾಕ್ಟಿಕಲ್ ಟೆಸ್ಟು, ಟೈಪಿಂಗು ಅದು ಇದು ಯಾವುದೇ ರೀತಿಯಾದಂತ ಟೆಸ್ಟ್ ಇಲ್ಲ. ಇಲ್ಲಿ ಪರ್ಸನಲ್ ಇಂಟರ್ವ್ಯೂ ಮೇಲೆ, ಪ್ಯೂರ್ ಪರ್ಸನಲ್ ಇಂಟರ್ವ್ಯೂ ಮೇಲೆ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಾಗುತ್ತೆ. ಇಲ್ಲಿ ನೋಡಿ ಇದಕ್ಕೆ ಅಂತಂದ್ರೆ NIANP ಕಲಿರ್ತಕ್ಕಂಥ ಹುದ್ದೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಪ್ಪ ಅಂತಂದ್ರೆ, ಇದೊಂದು ವಾಕಿಂಗ್ ಇಂಟರ್ವ್ಯೂ ಆಗಿದ್ದು ನೀವು 11 ಫೆಬ್ರವರಿ 2019ಗೆ ಇಲ್ಲಿ ಕೊಟ್ಟಿರತಕ್ಕಂಥ ಅಡ್ರೆಸ್ ಯಾವ್ದು ಹೇಳಿ, ICAR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ನ್ಯೂಟ್ರಿಷನ್ ಅಂಡ್ ಫಿಸಿಯಾಲಜಿ, Adugodi, Bangalore 560030ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ವಾಕಿಂಗ್ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ನಿಮ್ಮ ಪ್ಯೂರ್ ವಾಕಿಂಗ್ ಇಂಟರ್ವ್ಯೂ ಮೇಲೆ ನೀವು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ರೆ ಅದ್ರ ಮೇಲೆ ನಿಮ್ಮನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಮತ್ತೆ NIANP 2019 ನೋಟಿಫಿಕೇಶನ್ಸ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಈ ರೀತಿಯಾಗಿದೆ. ನೋಟಿಫಿಕೇಶನ್ ರಿಲೀಸ್ ಇಲ್ಲ ಅಂದ್ರೆ ನೀವು ವಾಕಿಂಗ್ ಇಂಟರ್ವ್ಯೂ ಸ್ಟಾರ್ಟ್ ಆಗಿರೋಕೆ ಅಂದ್ರೆ ನಿಮಗೆ ಗೊತ್ತಾಗಬೇಕು ಅಂತ ನೋಟಿಫಿಕೇಶನ್ಸ್ ಅಲ್ಲಿ ರಿಲೀಸ್ ಮಾಡಿರ್ತಾರೆ. ಆ ಡೇಟು 17 ಜನವರಿ 2019 ಆಗಿದೆ. ಈಗ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 11 ಫೆಬ್ರವರಿ 2019 ಇದು ಕ್ಲೋಸ್ ಆಗ್ತಾ ಇತ್ತು. ಮತ್ತೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂದ್ರೆ ಆಸ್ ಯೂಶುವಲ್ ನೋಟಿಫಿಕೇಶನ್ ಇಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ. ಪ್ಲೀಸ್ ಅದನ್ನ ಓದ್ಕೊಂಡ್ಬಿಟ್ಟು ನೀವು ಎಲಿಜಿಬಲ್ ಆಗಿದ್ರೆ ಇದೊಂದು ಒಳ್ಳೆಯ ಅವಕಾಶ ಇದೆ, ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಓಕೆ, ಬಿಕಾಸ್ ದ್ಯಾಟ್ ಮೋಟಿವೇಟ್ಸ್ ಅಸ್ ಟು ಡೂ more videos related to the government jobs. Please don't forget and share with your friends and relatives. Thank you.